ओम श्री गुरुभ्यो नमः। इवत्तु ई यूट्यूब नल्ली सुळ्ळु सुद्दिगळु बरलिक्कित्तु, अदक्के नाने स्वतः आश्रमदिंद तम्मेल्लरिगे ओंदु अधिकृतवादंत संदेशवन्न प्रकटियन्न कोडबेकंत विचार माडिदेनि। पूज्य गुरुदेवरु नल्लर बंदु प्रार्थनेयंते आरामवागिद्दारे। उत्तु यावदे सुळ्ळु सुद्दिगळु बर्तावल्ल अदक्के यावदु किवि कोडबारदु। ಇವತ್ತು ಎರಡು ಸಲ ದರ್ಶನ ಕೊಟ್ಟಿದ್ದಾರೆ ಅಪ್ಪಗಳು, ಅದಕ್ಕೆ ಸುಳ್ಳು ಸುಳ್ಳು ಸುದ್ದಿಗಳಿಗೆ ಯಾವುದು ಕೊಡಬಾರ್ದು, ಯಾಕಂದರೆ ಅವರು ಜ್ಞಾನ ಜ್ಯೋತಿ ಸದಾ ಬೆಳಗುವಂಥವರು, ಆ ಬೆಳಕಿನಲ್ಲಿ ನಾವೆಲ್ಲರೂ ಇರಬೇಕಾದಂಥದ್ದು, ಅದಕ್ಕೆ ಅಧಿಕೃತವಾದಂಥದ್ದು ತಾವೆಲ್ಲರೂ ಪ್ರಾರ್ಥನೆ ಮಾಡಿರಿ। ನಾಳಿಂದ ಈ ಅಪ್ಪಗಳ ದರ್ಶನ ನಿಮಗೆ ನೇರವಾಗಿ ಆಗದೇ ಇದ್ದರೂ ಕೂಡ, ಯಾಕಂದರೆ ಕೊರೋನಾ ಇರೋದ್ರಿಂದ ಡಾಕ್ಟರ್ ಸಲಹೆ ಮೇರೆಗೆ ನಾವು ಅದನ್ನು ಅಪ್ಪುಗಳಿಗೆ ನಾವು ಸರಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕಾದಂಥ ನಮ್ಮ ಕರ್ತವ್ಯ, ಅದು ನಿಮ್ಮ ಕರ್ತವ್ಯವನ್ನು ಹೌದು। ಆದ್ದರಿಂದ ಅವರಿಗೆ ನಾಳೆ ಇಲ್ಲಿ ಭಕ್ತಾದಿಗಳು ಇಲ್ಲಿ ಬಂದರೂ ಕೂಡ ಅವರು ಸ್ಕ್ರೀನ್ ಮೂಲಕವಾಗಿ ಅವರು ದರ್ಶನವಾಗ್ತದೆ, ಮತ್ತು ಆ ಸಮಯದಲ್ಲಿ ಯಾವಾಗ ಕೊಡಬೇಕು ಬಿಡಬೇಕು ಅನ್ನೋಂಥದ್ದು ನಾವೆಲ್ಲ ನಿಮಗೆ ಅಲ್ಲೇ ದರ್ಶನ ಮಾಡಿಸ್ತೀವಿ। ಅದಕ್ಕೆ ತಾವೆಲ್ಲರೂ ಅದನ್ನು ಪಾಲನೆ ಮಾಡಬೇಕಂತಕೊಂಡು ನಾನು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೇನೆ। ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ, ಅಪ್ಪುಗಳು ದೀರ್ಘಕಾಲ ಅವರು ಆರಾಮವಾಗಿರಲಿ ತೂಕೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ। ಅಪ್ಪ ಬಹಳ ದಿವಸಗಳಿಂದ ಅಪ್ಪಗಳ ಆರೋಗ್ಯದ ಬಗ್ಗೆ ನನಗೆ ಅವ್ರಿಗೆ ಸೇವೆ ಮಾಡುವಂಥ ಅವಕಾಶ ನನಗೆ ದೊರಕಿದೆ। ಶ್ರೀಗಳು ಆರಾಮಾಗಿದ್ದಾರೆ, ಅವರು ಎಲ್ಲ ವೈಟಲ್ ಪ್ಯಾರಾಮೀಟರ್ಸ್ ಅಂದರೆ ಪಲ್ಸ್, ಬಿ ಪಿ ಮತ್ತು ಟೆಂಪ್ರೇಚರ್ ಎಲ್ಲ ನಾರ್ಮಲ್ ಇದೆ, ಮತ್ತು ಎಲ್ಲ ಬ್ಲಡ್ ರಿಪೋರ್ಟ್ಸು ನಾರ್ಮಲ್ ಇದ್ದಾವೆ। ಅವರು ಎಂದಿನಂತೆಯೇ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮಾಡ್ತಾಯಿದ್ದಾರೆ। ಯಾರೂ ಯಾವುದೇ ಸುಳ್ಳು ಸುದ್ದಿಗೆ ಕ್ಯೂ ಕೊಟ್ಟು ವಿನಾಕಾರಣ ತಾವು ಯಾವುದೇ ತೊಂದರೆ ಆಗಬಾರ್ದು, ಮತ್ತು ಯಾರಿಗೂ ತೊಂದರೆ ಇದರಿಂದ ಆಗಬಾರ್ದು ಅಂತ ತಮ್ಮೆಲ್ಲ ವಿನಂತಿಸ್ತೀನಿ। ಮತ್ತು ತಾವು ಅಪ್ಪಗಳ ಬಗ್ಗೆ ಪ್ರಾರ್ಥನೆ ಮಾಡ್ತಾಯಿರಿ, ಅವರು ಇನ್ನೂ ಭಾಳ ದಿನ ಇರಲಿ, ಮತ್ತು ಈಗಂತೂ ಚೆನ್ನಾಗಿದ್ದಾರೆ ಅವರು, ಇದನ್ನು ಎಲ್ಲ ತಮ್ಮಲ್ಲಿ ಹೇಳಿ ಇಚ್ಛಿಸ್ತಾ ಬಯಸ್ತೀನಿ।